ವಿಶ್ವ ಸಿನಿರಂಗದ ಪ್ರತಿಷ್ಠಿತ ಪ್ರಶಸ್ತಿ ಅಂದ್ರೆ ಅದು ಆಸ್ಕರ್. ಸಿನಿಮಾ ಜಗತ್ತಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಆಸ್ಕರ್ ಪ್ರಶಸ್ತಿಯಿಂದ ಗೆಲ್ಲಬೇಕು ಅನ್ನೋ ದೊಡ್ಡ ಕನಸಂತೂ ಇದ್ದೇ ಇರುತ್ತೆ. ಅದರಲ್ಲೂ ಕೆಲವರಂತೂ ಆಸ್ಕರ್ ಅನ್ನೇ ಗುರಿಯಾಗಿಸಿಕೊಂಡು ಗೆದ್ದೇ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದು ಸಿನಿಮಾ ಮಾಡಿ ಪ್ರತಿ ವರ್ಷ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಚಿನ್ನದ ಪ್ರತಿಮೆಯನ್ನು ಹಿಡಿದು ಬೀಗ್ತಾರೆ. ಆದರೆ ಈ ಆಸ್ಕರ್ ಅನ್ನೋದು ಭಾರತೀಯರ ಪಾಲಿಗೆ ಗಗನ ಕುಸುಮವಾಗಿದೆ. ಉತ್ತಮ ವಿದೇಶಿ ಸಿನಿಮಾ ವಿಭಾಗದಲ್ಲಿ ಭಾರತೀಯರು ಆಸ್ಕರ್ ಗೆದ್ದ ಉದಾಹರಣೆಯೇ ಇಲ್ಲ. ಗೆಲ್ಲೋದಿರಲಿ, ಭಾರತೀಯ ಚಿತ್ರಗಳು ಆಸ್ಕರ್ ಸ್ಪರ್ಧೆಗೆ ನಾಮಿನೇಟ್ ಆಗೋದೇ ತುಂಬಾ ಕಮ್ಮಿ. ವಿಶ್ವ ಭೂಪಟದಲ್ಲಿ ಇರುವಂತಹ ಪುಟ್ಟ ಪುಟ್ಟ ದೇಶಗಳು ಆಸ್ಕರ್ ಗೆದ್ದು ಬೀಗ್ತಿರ್ತಾರೆ. ಪ್ರತಿಷ್ಠಿತ ಒಲಿಂಪಿಕ್ ಮತ್ತು ನೊಬೆಲ್ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಸಾಧ್ಯವಾಗದಂತಹ ದೇಶಗಳು ಕೂಡ ಆಸ್ಕರ್ ಗೆಲ್ಲೋ ಮೂಲಕ ವಿಶ್ವ ಭೂಪಟದಲ್ಲಿ ತನ್ನ ದೇಶದ ಪ್ರತಿಷ್ಠೆಯನ್ನ ಹೆಚ್ಚು ಮಾಡಿಕೊಂಡಿವೆ. ಅಲ್ಲದೆ ಆಸ್ಕರ್ ಮೂಲಕ ದೇಶದ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಹೆಮ್ಮೆಯಿಂದ ಪ್ರಸ್ತುತ ಪಡಿಸ್ತಾ ಇವೆ. ಪುಟ್ಟ ಪುಟ್ಟ ದೇಶಗಳು ಮಾಡೋ ಸಾಧನೆಯನ್ನ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಚೀನಾ ಮತ್ತು ಭಾರತಕ್ಕೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಎರಡೂ ದೇಶದಲ್ಲಿ ಏನಿಲ್ಲ ಅಂದ್ರೂ ವರ್ಷಕ್ಕೆ 3,000 ಹೆಚ್ಚು ಸಿನಿಮಾಗಳು ತೆರೆಗೆ ಬರುತ್ತೆ. ಅಕಾಡೆಮಿ ಅವಾರ್ಡ್ ವಿದೇಶಿ ಸಿನಿಮಾ ವಿಭಾಗ ಪರಿಚಯಿಸಿ 60 ವರ್ಷಗಳಾಗಿವೆ. ಸುಮಾರು 300 ಸಿನಿಮಾಗಳು ನಾಮ ನಿರ್ದೇಶನವಾಗಿವೆ. ಆದ್ರೆ ಇಲ್ಲಿ ತನಕ ಭಾರತದಿಂದ ಕೇವಲ 3 ಸಿನಿಮಾಗಳು ನಾಮ ನಿರ್ದೇಶನಗೊಂಡಿವೆ. ಚೀನಾದಿಂದ 2 ಸಿನಿಮಾಗಳು ಮಾತ್ರ ನಾಮಿನೇಟ್ ಆಗಿವೆ. ಆಸ್ಕರ್ ಗೆಲ್ಲೋದಕ್ಕೆ ಭಾರತಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದು ಪ್ರಮುಖವಾದ ಕಾರಣಗಳೇನು ಅಂತ ನೋಡೋದಾದ್ರೆ, ಈ ಆಸ್ಕರ್ ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಯುರೋಪಿಯನ್ ಸಿನಿಮಾಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. ಸುಮಾರು 80% ವಿದೇಶಿ ವಿಭಾಗದ ಸಿನಿಮಾಗಳು ಯುರೋಪ್ ದೇಶಗಳ ಪಾಲಾಗಿವೆ. ಇನ್ನು ಯುರೋಪ್ ಅನ್ನ ಬಿಟ್ರೆ ಜಪಾನ್, ಇಸ್ರೇಲ್, ಮೆಕ್ಸಿಕೋ ಮತ್ತು ಚೀನಾದ ನೆರೆ ರಾಷ್ಟ್ರಗಳಾದ ತೈವಾನ್, ಹಾಂಗ್ಕಾಂಗ್ ದೇಶಗಳು ಕೂಡ ವಿದೇಶಿ ವಿಭಾಗದಲ್ಲಿ ನಾಮಿನೇಟ್ ಆಗಿವೆ. ಆದರೆ ಚೀನಾ ಮತ್ತು ಭಾರತ ದೇಶಗಳಿಗೆ ಇದು ಸಾಧ್ಯವಾಗದೇ ಇರೋದು ದುರಂತವೇ ಸರಿ. ಆಸ್ಕರ್ ಅನ್ನ ಗುರಿಯಾಗಿಸಿಕೊಂಡು ಸಿನಿಮಾವನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ಕೆಲವೊಬ್ರು ಹೇಳೋ ಮಾತು. ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ಭಾರತ ಮತ್ತು ಚೀನಾದಲ್ಲಿ ವರ್ಷಕ್ಕೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗತ್ವೆ. ಆದ್ರೆ ಆಸ್ಕರ್ ಗೆಲ್ಲುವಂತಹ ಮೌಲ್ಯಯುತ ಸಿನಿಮಾಗಳು ಭಾರತದಲ್ಲಿ ತಯಾರಾಗ್ತಾ ಇಲ್ಲ. ಇಲ್ಲಿ ಸ್ಥಳೀಯ ಪ್ರೇಕ್ಷಕರನ್ನ ಗುರಿಯಾಗಿರಿಸಿಕೊಂಡು ಜನಪ್ರಿಯ ಸಿನಿಮಾಗಳನ್ನ ತಯಾರಿಸುವಲ್ಲಿ ಮಾತ್ರ ಹೆಚ್ಚು ಒಲವು ತೋರ್ತಾರೆ ಹೊರತು ಪ್ರಪಂಚದ ಪ್ರೇಕ್ಷಕರನ್ನ ಆಕರ್ಷಿಸುವ ಅಗತ್ಯ ಇವರಿಗಿರೋದಿಲ್ಲ. ಇನ್ನು ಚೀನಾದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಟ್ಟುನಿಟ್ಟಾದ ಸೆನ್ಸಾರ್ ಇದೆ, ಕಲಾತ್ಮಕ ಅಭಿವ್ಯಕ್ತಿಯನ್ನ ಸೀಮಿತಗೊಳಿಸಿಕೊಂಡಿದೆ. ಹೀಗಾಗಿ ಕಲಾತ್ಮಕ ಚಿತ್ರಗಳನ್ನ ತಯಾರಿಸುವಲ್ಲಿ ಚೀನಾ ಹಿಂದೆ ಬಿದ್ದಿದೆ. ಉತ್ತಮ ಸಿನಿಮಾಗಳು ಬಂದರೂ ಕೂಡ ಆಯ್ಕೆ ಆಗೋದಿಲ್ಲ ಅನ್ನೋದು ಒಂದು ಆರೋಪ. ಯಾಕಂದ್ರೆ ಭಾರತದಲ್ಲಿ ಸಾಕಷ್ಟು ಉತ್ತಮ ಸಿನಿಮಾಗಳು ಬರ್ತಾ ಇವೆ. ಆದ್ರೆ ಆಸ್ಕರ್ ಅಂತಹ ಪ್ರತಿಷ್ಠಿತ ಅವಾರ್ಡ್ಗೆ ಕಳುಹಿಸುವಾಗ ಉತ್ತಮ ಸಿನಿಮಾಗಳನ್ನ ಕಡೆಗಣಿಸಲಾಗ್ತಾ ಇದೆ. ಅಲ್ಲದೆ ಭಾರತದಲ್ಲಿ ದಕ್ಷಿಣ ಭಾರತೀಯ ಸಿನಿಮಾಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಅಂತೂ ಸಿಗ್ತಾನೆ ಇಲ್ಲ. ಇನ್ನು ಬಾಲಿವುಡ್ ಸಿನಿಮಾಗಳನ್ನ ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ಸಿನಿಮಾಗಳ ಆಯ್ಕೆಯ ವಿಚಾರದಲ್ಲಿ ತಾರತಮ್ಯ ಧೋರಣೆ ಆಗ್ತಾ ಇರೋದ್ರಿಂದ ಭಾರತ ಆಸ್ಕರ್ ನಿಂದ ಬಹುದೂರ ಉಳಿಯುವಂತಾಗಿದೆ. ಹಾಗಾದ್ರೆ ಭಾರತ ಏನ್ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡೋದಾದ್ರೆ, ಭಾರತ ಮತ್ತು ಚೀನಾ ಮೊದಲು ಮಾಡಬೇಕಾಗಿರೋದು ಇಷ್ಟೇ, ಆಸ್ಕರ್ ಅನ್ನ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಆಸ್ಕರ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಆಸ್ಕರ್ ಗೆಲುವಿಗೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡು ಆ ಕಡೆ ಹೆಚ್ಚು ಗಮನ ಹರಿಸಿ ಸಿನಿಮಾವನ್ನ ಮಾಡಬೇಕು. ಆಸ್ಕರ್ ಬಗ್ಗೆ ಸಲಹೆಗಾರರು ಕೂಡ ಇರ್ತಾರೆ, ಅವರ ಬಳಿ ಸರಿಯಾದಂತ ಸಲಹೆಯನ್ನ ಪಡೆದುಕೊಂಡು ಸರಿಯಾದ ಸಿನಿಮಾಗಳನ್ನ ಮಾಡಬೇಕು. ಆಸ್ಕರ್ಗಾಗಿಯೇ ಸಿನಿಮಾ ಮಾಡಿದ್ರೆ ಖಂಡಿತ ಭಾರತ ಕೂಡ ಆಸ್ಕರ್ ಗೆದ್ದು ವಿಶ್ವ ಮಟ್ಟದಲ್ಲಿ ಬೀಗಬಹುದು. ಅಂದ್ಕೊಂಡಿದ್ದು ಸಾಕಾರ ಆಗಬೇಕು ಅನ್ನೋ ದೃಢ ಸಂಕಲ್ಪವನ್ನ ಮಾಡಿ ಏನೇ ಮಾಡಿದ್ರು ಕೂಡ ಯಾವುದು ಅಸಾಧ್ಯ ಅಲ್ಲ. ಇನ್ನು ಆಸ್ಕರ್ ಪ್ರಶಸ್ತಿ ಪಡೆಯೋದು ದೊಡ್ಡ ವಿಚಾರವೂ ಅಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಚಿತ್ರರಂಗ ಮುಂದೆ ಸಾಗಬೇಕಾಗಿದೆ. ಅದರ ಜೊತೆಗೆ ಇನ್ನು ಮುಂದಾದ್ರೂ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಆಸ್ಕರ್ ಪ್ರಶಸ್ತಿ ಒಲಿದು ಬರಲಿ ಅನ್ನೋದೇ ನಮ್ಮ ಆಶಯ.